ಹಾಯ್ ಫ್ರೆಂಡ್ಸ್ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹಸಿ ಅವರೆ ಕಳಿಂದ ಸಾರು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಸಪ್ಪೆ ಸರೂಪ್ ಸಾರು ಅಂತ ಎಲ್ಲ ಕರೀತಾರೆ ನಮ್ಮ ಕಡೆ ಕ್ಯೂಚಿ ಸಾರು ಅಂತ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ಈ ಮಳೆ ಮಳೆಗಾಲದಲ್ಲೆಲ್ಲ ಈ ಸಾಂಬಾರ ಖಾರ ಖಾರವಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ಥರ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕುಕ್ಕರಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಒಂದು ಇನ್ನೂರು ಗ್ರಾಮಷ್ಟು ಹಸಿ ಅವರೆಕಾಳು ಹಾಕ್ತಾಯಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಅದಕ್ಕೆ ಒಂದೆರಡು ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಒಂದೇ ಒಂದು ಬದನೆಕಾಯಿ ಹಾಕ್ತಾಯಿದ್ದೀನಿ ಇಷ್ಟು ಹಾಕಿರೋ ಸಾಕು ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಬೇಕಾದ್ರೆ ಬದನೆಕಾಯಿ ಒಂದು ಎರಡು ಹಾಕೊಂಡು ಟೊಮೊಟೊ ಜಾಸ್ತಿ ಹಾಕೊಂಡು ಮಾಡ್ಕೊಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ಕೂಗಿಸ್ತಾ ಕೂಗಿಸ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಈ ಥರ ಸೋರಾಕ ಪಾತ್ರೆಯಲ್ಲಿ ಸೋರಾಕ್ತಾಯಿದ್ದೀನಿ ಇದೇ ನೀರಲ್ಲೇ ನಾವು ಸಾಂಬಾರು ಮಾಡೋದು ಅದರಿಂದ ನೀರ ತಣ್ಣಗಾಗೋವ್ರಿಗೂ ಬಿಡಬೇಕು ಮತ್ತು ಈ ಬದನೆಕಾಯಿ ಟೊಮೊಟೊ ಎಲ್ಲ ತಣ್ಣಗಾಗಬೇಕು ಆವಾಗ ನಾವು ಕ್ಯೂಚಕ್ ಚಾಕ್ ಬರೋದು ಇಲ್ಲಾಂದರೆ ತುಂಬ ಬಿಸಿ ಇರುತ್ತೆ ನೋಡಿ ಈ ನೀರಲ್ಲೇ ಸಾಂಬಾರು ಮಾಡೋದು ನಾನು ಇವಾಗ ತಣ್ಣಗಾಗ ಈ ಥರ ಸೈಡಲ್ಲಿ ಒಂದು ಈ ಥರ ಕುಟ್ಟೋಕಲ್ಲಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಜಜ್ತಾ ಇದ್ದೀನಿ ಮಿಕ್ಸಿ ಬೇಕಾದ್ರೆ ಮಾಡ್ಕೋಬೋದು ಈ ಥರ ಕಲ್ಲಲ್ಲಿ ಕುಟ್ಟೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅದರಿಂದ ನಾನು ಕಲ್ಲಲ್ಲೇ ಕುಡ್ತಾಯಿದ್ದೀನಿ ನೈಸ್ ಪೇಸ್ಟ್ ಆಗೋವರೆಗೂ ಏನು ಜಜ್ಜಬೇಕು ಅಂತ ಏನಿಲ್ಲ ಸ್ವಲ್ಪ ತರತರಿ ಆಗೋವರೆಗೂ ಕುಟ್ಟಿರೋ ಸಾಕು ನೀವು ಮಿಕ್ಸಿಲಿ ಬೇಕಾದ್ರೆ ಪೇಸ್ಟ್ ಮಾಡ್ಕೋಬೋದು ನೋಡಿ ನಾನು ಈ ಥರ ಹಾಕೋವರೆಗೂ ಜಜ್ಜಿದ್ದೀನಿ ಇನ್ನೊಂದು ಕಡೆ ಒಂದು ಪ್ಲೇಟಲ್ಲಿ ಟೊಮೊಟೊ ಬದನೆಕಾಯಿ ಎಲ್ಲ ತಣ್ಗ ಹಾಕಿಟ್ಟಿದ್ದೆ ಈ ಬದನೆಕಾಯಲ್ಲಿ ಹುಳ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ ಈ ಥರ ಚೆಕ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದೊಂದು ಸರಿ ಹುಳ ಇದ್ಬಿಡುತ್ತೆ ಅದರೊಳಗೆ ಇವಾಗ ನಾವು ಬೇಯಿಸಿರೋ ಅಂತ ಸ್ವಲ್ಪ ನೀರು ತಗೊಂಡಿದ್ದೀನಿ ಫುಲ್ ನೀರಿಗೆ ಒಂದೇ ಸರಿ ಕ್ಯೂಸ್ಬಾರ್ದು ಉಪ್ಪು ಖಾರ ಗೊತ್ತಾಗಲ್ಲ ಈ ಥರ ಸ್ವಲ್ಪ ನೀರಲ್ಲಿ ಫಸ್ಟ್ ಕ್ಯೂಚಿ ಆಮೇಲೆ ನೀರು ಹಾಕೋಬೇಕು ನಾನು ಇದಕ್ಕೆ ಬದನೆಕಾಯಿ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಸಿಪ್ಪೆ ತೆಗೆದು ಹಾಕಬೇಕು ಚೆನ್ನಾಗಿ ಬೆಂದಿದ್ರೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನೀವು ಕೈಯಲ್ಲೆಲ್ಲ ಕ್ಯೂಚಕ್ಕೆ ಬರೋಲ್ಲ ಅಂದರೆ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಬೋದು ಮಿಕ್ಸಿ ಮಾತ್ರ ಮಾಡಬಾರ್ದು ಚೆನ್ನಾಗಾಗಲ್ಲ ಇದು ನೋಡಿ ಈ ಥರ ನುಣ್ಣಗಾಗೋವರೆಗೂ ಚೆನ್ನಾಗಿ ಕ್ಯೂಚಿದ್ದೀನಿ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿ ಕಾಯಿ ಲಾಸ್ಟಲ್ಲಿ ಹಾಕಬೇಕು ಸ್ಟಾರ್ಟಿಂಗಿಂದನೇ ಹಾಕಿರೆ ಕೈಯೆಲ್ಲ ಉರಿ ಬರುತ್ತೆ ಆದ್ದರಿಂದ ಈ ಥರ ಲಾಸ್ಟಲ್ಲಿ ಚೆನ್ನಾಗಿ ಕ್ಯೂಚಬೇಕು ನಾನು ಚೆನ್ನಾಗಿ ಈ ಥರ ನುಣ್ಗಾಗ ಅವ್ರಿಗೂ ಚೆನ್ನಾಗಿ ಕ್ಯೂಚಿದ್ದೀನಿ ಕೈಯಲ್ಲೇನ ನಮ್ಗೆ ರೂಢಿ ಇರೋದ್ರೇನ ನಾನು ಕ್ಯೂಚ್ತಾ ಇದ್ದೀನಿ ಬೇಕಿದ್ರೆ ನೀವು ಸ್ಮ್ಯಾಶ್ ಮಾಡ್ಬೋದು ಇವಾಗ ಲಾಸ್ಟಲ್ಲಿ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಹಾಕ್ತಾಯಿದ್ದೀನಿ ಇದಾಕ್ಬಿಟ್ಟು ಚೆನ್ನಾಗಿ ಕ್ಯೂತ್ತಾಯಿದ್ದೀನಿ ಈ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ಬಾಯಿಗೆಲ್ಲ ಬೆಳ್ಳುಳ್ಳಿ ಸಿಗ್ತಾ ಇದ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಅದು ಕೊಂದ್ಕೊಳ್ಳೋ ಥರ ಕ್ಯೂಚ್ತಾ ಇದ್ದೀನಿ ಇವಾಗ ರೆಡಿಯಾಗಿದೆ ನಾನು ನೋಡ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಖಾರವಾಗಿತ್ತು ಆದ್ದರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗಿನ ನೀರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗಲ್ಲ ಈ ಥರ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ರೆಡಿಯಾಗಿದೆ ಸಾಂಬಾರು ಇವಾಗ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಈ ಥರ ಸೈಡಲ್ಲಿ ಕಾಳು ಹಾಕ್ಕೊಂಡು ಊಟ ಮಾಡ್ತಿದ್ರೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಳೆಗಾಲದಲ್ಲೆಲ್ಲ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿಗೆ ಒಂಥರ ಇತ್ತ ಅನಿಸುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್